ಮಿತ್ರರೇ, ಸ್ಯಾಟ್ ಫಾರ್ಮ್ ಸತ್ಯುಕ್ ತಂಡದಿಂದ ನಿಮಗೆ ಹವಾಮಾನ ಮಾಹಿತಿ, ಸ್ಥೂಲ ಮಾಹಿತಿ, ರಾಜ್ಯದ ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀವಿ. ಈಗ ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮಳೆ ಚಿತ್ರಣ ಮುಂದೆ ಇಡಲಾಗಿದೆ. ನಮ್ಮ ಕರಾವಳಿ ಭಾಗ, ಮಲೆನಾಡು ಈ ಭಾಗದಲ್ಲಿ ವೈಡ್ ಸ್ಪ್ರೆಡ್ ರೈನ್ಫಾಲ್ ಏನಿಡ್ತೀವಿ ಮಳೆ ಆಗಿರ್ತಕ್ಕಂಥದ್ದು. ಒಳನಾಡಲ್ಲಿ ಹಗುರವಾದ ಮಳೆ, ಮಧ್ಯಮ ಪ್ರಮಾಣದ ಮಳೆ ಒಳನಾಡಲ್ಲಿ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ಇವತ್ತಿನ ಪರಿಸ್ಥಿತಿ, ರಾಜ್ಯಾದ್ಯಂತ ಮೋಡ ಕವಿದ ವಾತಾವರಣ ಕಾಣ್ತಾ ಇದೆ. ಇನ್ನು ಈಗ ಈ ಒಂದು ಉಷ್ಣಾಂಶದಲ್ಲಿ ನೋಡಿದಾಗ ಈ ಗುಲ್ಬರ್ಗ, ಕಲಬುರಗಿ, ರಾಯಚೂರು, ಬಿಜಾಪುರದ ಕೆಲವು ಭಾಗ, ಈ ಭಾಗದಲ್ಲೆಲ್ಲ ಸುಮಾರು 24-28 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು. ಮಿಕ್ಕಲ್ಲೇ ಬಹುತೇಕ ಪ್ರದೇಶಗಳಲ್ಲಿ 20-24 ಡಿಗ್ರಿ ಸೆಲ್ಸಿಯಸ್ಸು ಉಷ್ಣಾಂಶ ಕಂಡುಬರ್ತಾ ಇದೆ. ಇನ್ನು ಕೊಡಗು ಆ ಭಾಗದಲ್ಲಿ 16-20 ಡಿಗ್ರಿ ನೀಲಿ ಬಣ್ಣ ಇರ್ತಾ ಇದೆ. ಸ್ವಲ್ಪ ಕಡಿಮೆ ಉಷ್ಣಾಂಶ ಅಲ್ಲಿ ಕಾಣ್ತದೆ 20-24. ಅಂದರೆ 16 ಡಿಗ್ರಿ ಸೆಲ್ಸಿಯಸ್ಸಿಂದ 28 ಡಿಗ್ರಿ ಸೆಲ್ಸಿಯಸ್ವರೆಗೂ ಆ ಉಷ್ಣಾಂಶದಲ್ಲಿ ಏರಿಳಿಕೆ ಕಾಣ್ತಾ ಇದೆ. ಇದು ಹ್ಯುಮಿಡಿಟಿ, ಗಾಳಿನ ತೇವಾಂಶ ಏನಂತ ಹೇಳ್ತೀವಲ್ಲ, ಗಾಳಿಯ ತೇವಾಂಶ ನೋಡಿದಾಗ ಬಹುತೇಕ ಭಾಗದಲ್ಲಿ 90% ಈ ತೇವಾಂಶ, ಗಾಳಿಯ ತೇವಾಂಶ ಕಂಡುಬರ್ತಾ ಇದೆ. ಮತ್ತು ಈ ಉತ್ತರ ಭಾಗದಲ್ಲಿ ನಮ್ಮ ಬೀದರ್, ಗುಲ್ಬರ್ಗದಲ್ಲೂ ಕೂಡ 90% ಭಾಗ, ಇನ್ನು ಕೆಲವು ಭಾಗದಲ್ಲಿ 80% ಒಟ್ಟಾರೆ ರಾಜ್ಯದಲ್ಲಿ ಒಂದು ತೇವಾಂಶ, ಗಾಳಿಯಲ್ಲಿರೋ ತೇವಾಂಶ 80-90% ಮೀರಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಇನ್ನು ಮುಂದುವರಿಯುತ್ತಾ ಇವತ್ತಿನ ಒಂದು ಗಾಳಿಯ ವೇಗ, ನಾರ್ಮಲ್ಲಾಗಿ ಗಾಳಿಯ ವೇಗ ಏನಿದೆ ಅದು ಈ ಪಶ್ಚಿಮದಿಂದ ಪೂರ್ವಕ್ಕೆ ಗಾಳಿ ಹೋಗ್ತಾ ಇರ್ತಕ್ಕಂಥದ್ದು 6-7 ಮೀಟರ್ ಪರ್ ಸೆಕೆಂಡು. ಇದೊಂದು ನಾರ್ಮಲ್. ಬಟ್ ಈ ಮಧ್ಯದಲ್ಲಿ ರಾಜ್ಯಾದ್ಯಂತ ನಮ್ಗೆ ಕಂಡುಬರ್ತಾ ಇರೋದು ಒಂದು ಗಸ್ಟಿ ವಿಂಡ್ ಅಂತ ಹೇಳ್ತೀವಲ್ಲ, ಹೆಚ್ಚಿನ ವೇಗದ ಗಾಳಿ ಕೂಡ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಕಾಣ್ತಾ ಇದೆ. 13-14 ಮೀಟರ್ ಪರ್ ಸೆಕೆಂಡ್, ಕೆಲವು ಭಾಗದಲ್ಲಿ ನೋಡ್ಬೋದು 14 ಮೀಟರ್ ಪರ್ ಸೆಕೆಂಡ್ ಕೂಡ ಕಾಣುತ್ತೆ. ಬಳ್ಳಾರಿನಲ್ಲಿ, ಮಾನ್ವಿನಲ್ಲಿ 15, ಬಾಗಲಕೋಟೆ 14 ಮೀಟರ್ ಪರ್ ಸೆಕೆಂಡ್. ಅಂದರೆ ಅತಿ ಹೆಚ್ಚಿನ ಗಾಳಿಯ ವೇಗ ಇದು ಒಂದು ರಾಜ್ಯಾದ್ಯಂತ ಗಸ್ಟಿ ವಿಂಡ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನು ಮುಂದಿನ 5 ದಿನಗಳಲ್ಲಿ ಆಗುವ ಏನು ಸೂಚನೆ, ಒಂದು ಲಕ್ಷಣ ಕಾಣ್ತಾ ಇದೆ. ಮಳೆ ಪ್ರಮಾಣ ನಿಮ್ಮ ಮುಂದೆ ಇಡಲಾಗಿದೆ. ನಮ್ಮ ಬೀದರಲ್ಲಿ ಸುಮಾರು 100 ಮಿಲಿಮೀಟ್ರಿಗೆ ದಾಟಿ ಮಳೆ ಆಗುವ ಸೂಚನೆ ಮುಂದಿನ 5 ದಿನಗಳಲ್ಲಿ. ಗುಲ್ಬರ್ಗ, ಕಲಬುರಗಿನಲ್ಲಿ ಒಂದು 70 ಮಿಲಿಮೀಟ್ರು, ಬಾಗಲಕೋಟೆಯಲ್ಲಿ ಒಂದು 60 ಮಿಲಿಮೀಟ್ರು, ಬಿಜಾಪುರ 42 ಮಿಲಿಮೀಟ್ರು. ಈ ರೀತಿಯಾಗಿ ಕರಾವಳಿ ಭಾಗದಲ್ಲಿ ನೋಡಿದಾಗ ನಮ್ಮ ಮಂಗಳೂರು, ಈ ಭಾಗದಲ್ಲಿ ಕುಂದಾಪುರ, ಅದು 200 ಮಿಲಿಮೀಟ್ರಿಗೆ ದಾಟಿ ಮಳೆ ಇರ್ತಕ್ಕಂಥದ್ದು ಅಲ್ಲಿ ಕಾಣ್ತಾ ಇದೆ. ಸೊ ಅದೇ ರೀತಿ ಒಳನಾಡಲ್ಲಿ ಕೂಡ, ದಕ್ಷಿಣ ಒಳನಾಡಲ್ಲಿ ಒಂದು 20-40 ಮಿಲಿಮೀಟ್ರ್ ಮಳೆ, ಉತ್ತರ ಒಳನಾಡಲ್ಲಿ ಒಂದು 40-100 ಮಿಲಿಮೀಟ್ರ್ವರೆಗೂ ಕೂಡ ಮಳೆ. ಮಲೆನಾಡು ಕರಾವಳಿನಲ್ಲಿ ಹೇಳಿದಾಗೆ ಸುಮಾರು 40-50 ಮಿಲಿಮೀಟ್ರಿಂದ ಈ ಕರಾವಳಿ ಭಾಗದಲ್ಲಿ 200-240 ಮೀಟ್ರ್ ಮಳೆ ಆಗುವ ಸೂಚನೆ ಕಾಣ್ತಾ ಇದೆ. ಮುಂದಿನ 5 ದಿನದಲ್ಲಿ ರಾಜ್ಯಾದ್ಯಂತ ಮಳೆ ಆಗುವ ಸೂಚನೆ ನಾನು ಈಗಾಗಲೇ ಹೇಳಿದಂಗೆ ಕಾಣ್ತಾ ಇದೆ. ಗಮನಿಸಬೇಕಾದ ವಿಚಾರ, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಸ್ವಲ್ಪ ವ್ಯಾಪಕ ಮಳೆ ಆಗುವ ಸೂಚನೆ ಕಾಣ್ತಾ ಇದೆ. ಇನ್ನು ಮುಂದಿನ ಈ 19 ತಾರೀಕುವರೆಗೆ ಒಂದು ವಾರದಲ್ಲಿ ಮಳೆ, ಈಗಾಗಲೇ ಹೇಳಿದಂಗೆ ಬೀದರ್, ಗುಲ್ಬರ್ಗದಲ್ಲಿ ಸ್ವಲ್ಪ ಹೆಚ್ಚಿನ ಮಳೆ, ದಕ್ಷಿಣ ಒಳನಾಡಲ್ಲಿ ಹಗುರವಾದ ಮಳೆ, ಒಂದು 2-5-10 ಮಿಲಿಮೀಟ್ರಷ್ಟು ಮಳೆ. ಕರಾವಳಿ ಭಾಗದಲ್ಲಿ ನೀವು ನೋಡ್ಬೋದು, ಅಲ್ಲಿ 250 ಮಿಲಿಮೀಟ್ರಿಗೆ ದಾಟಿ ಕರಾವಳಿ ಭಾಗದಲ್ಲಿ ಮುಂದಿನ ಒಂದು ವಾರದಲ್ಲಿ ಅದಕ್ಕೂ ಮೀರಿ ಮಳೆ ಆಗ್ತಕ್ಕಂಥ ಒಂದು ಸೂಚನೆ. ಇನ್ನು 19-27 ಜುಲೈವರೆಗೂ ಕೂಡ, 2ನೇ ವಾರದಲ್ಲಿ ನೋಡಿದಾಗ ಕೂಡ ಸ್ವಲ್ಪ ಬದಲಾವಣೆ ಏನು, ದಕ್ಷಿಣ ಒಳನಾಡಲ್ಲಿ ಸ್ವಲ್ಪ ವ್ಯಾಪಕ ಮಳೆ ಆಗುವ ಲಕ್ಷಣಗಳು ಕಾಣ್ತಾ ಇದೆ 19ರ ನಂತರ 27 ಜುಲೈವರೆಗೂ ಕೂಡ. ಅಂದರೆ ನಮ್ಮ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮತ್ತು ನಮ್ಮ ಮಧ್ಯಭಾಗದಲ್ಲಿ ಕೂಡ, ನಮ್ಮ ಚಿತ್ರದುರ್ಗ ಈ ಭಾಗದಲ್ಲಿ ಕೂಡ, ಮತ್ತು ಉತ್ತರ ಒಳನಾಡು ಕೊಪ್ಪಳ ಸುತ್ತಮುತ್ತ ಗದಗ ಇಲ್ಲೂ ಕೂಡ ಮಳೆ ಆಗ್ತಕ್ಕಂಥದ್ದು, ಬಿಜಾಪುರದಲ್ಲಿ ಕೂಡ ಮಳೆ ಆಗ್ತಕ್ಕಂಥದ್ದು,
ಇನ್ನು ಬೀದರ್ ಗುಲ್ಬರ್ಗ ಅಂದರೆ ಮಳೆ ತಗ್ಗುತ್ತೆ 17ನೇ 19ನೇ ತಾರೀಕು ಆದಮೇಲೆ ಅಲ್ಲೂ ಕೂಡ ಒಂದು ಸಾಮಾನ್ಯ ಮುಂದೆ 30-40 ಮಿಲಿಮೀಟ್ರ್ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ. ಇಷ್ಟು ನಿಮ್ಮೊಡನೆ ಇಂದಿನ ಒಂದು ಕಾರ್ಯಕ್ರಮ ಹಂಚಿಕೊಳ್ಬೇಕಾಗಿದ್ದ ವಿಷಯಗಳು. ಮುಂದೆ ಮತ್ತೆ ಹವಾಮಾನ ಮಾಹಿತಿ ವಿಷಯದಂತೆ ನಿಮ್ಮ ಮತ್ತೆ ಬರ್ತೀವಿ ಮುಂದೆ.